ನಮಸ್ತೆ ಸ್ಟೋರಿ ಟೈಮ್ಸ್ಗೆ ಸ್ವಾಗತ. ನಾನು ಅಂಕಿತಾ ಗೌಡ. ಇವತ್ತು ನನ್ನ ಜೊತೆ ಒಂದು ಕಡೆ ಸ್ಯಾಂಡಲ್ವುಡ್ನ ಲವ್ ಬರ್ಡ್ಸ್ ಕೂತಿದ್ದಾರೆ, ಆ್ಯಂಡ್ ಇನ್ನೊಂದು ಕಡೆ ಆ ಲವ್ ಬರ್ಡ್ಸ್ನ 17ನೇ ತಾರೀಕು ಹಾರ್ಸೋಕ್ಕೆ ರೆಡಿ ಆಗಿರೋ ನಿರ್ಮಾಪಕರು ಕೂತ್ಕೊಂಡಿದ್ದಾರೆ. ಸರ್, ಅವರಿಂದ ಕ್ವೆಶನ್ ಶುರು ಮಾಡಿ. ನೀವು ಯಾರು? ನಿಮಗೆ ತುಂಬ ಫುಲ್ ಫ್ರೀಡಮ್ ಇದೆ. ಇವಾಗ ಮಾತಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಲವ್ ಆಗ್ಬಿಡ್ಬೋದು. ಸರ್, ಹೆಂಗ್ ಸರ್ ಇಮ್ಮಿಡಿಯೇಟ್ ಆಗಿ ಲವ್ ಆಗುತ್ತೆ? ಯಾಕಾಗಲ್ಲಮ್ಮ, ಫಸ್ಟ್ ಸೈಟ್ ಲವ್ ಒಂದು ನಂಬಲ್ವ ನೀನು? ಎಲ್ರಿಗೂ ವೆಲ್ಕಮ್. ಥ್ಯಾಂಕ್ ಯು. ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ನನ್ನ ಚಾನಲ್ಗೆ ಕೂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್, ಅವರಿಂದ ಕ್ವೆಶನ್ ಶುರು ಮಾಡಿ. ನೀವು ಯಾರು? ನಿಮಗೆ ತುಂಬ ಫುಲ್ ಫ್ರೀಡಮ್ ಇದೆ. ತುಂಬ ಫುಲ್ ಫ್ರೀಡಮ್. ಲವ್ ಅನ್ನೋ ಪದ ಇಟ್ಕೊಂಡು ಟೈಟಲ್ ಇಟ್ಟರೆ ಅದು ನಿಮಗೆ ಲಕ್ ಫ್ಯಾಕ್ಟರ್ ಆಗಿ ವರ್ಕ್ ಆಗುತ್ತೆ ಅಂತಾನ? ಹೆಂಗೆ ಇಟ್ಟಿದ್ದು ಪ್ರೊಡ್ಯೂಸರು. ಓಕೆ, ಬಟ್ ನಿಮಗೆ ಬರುತ್ತಲ್ಲ, ನೀವೇ ಹುಡ್ಕೊಂಡು ಹೋಗ್ತೀರಾ ಅಥವಾ ನಿಮಗೆ ಮ್ಯಾನಿಫೆಸ್ಟೆಡ್ ಆಗಿ ಬರ್ತಾ ಇದೆ? ಇಟ್ಟಿದ್ದು ಪ್ರೊಡ್ಯೂಸರು, ಒಪ್ಪಿದ್ದು ಕೃಷ್ಣ, ಕೊನೆಗೆ ಬಂದಿದ್ದು ನಾನು. ಸೊ ಅಲ್ಲಿಂದ ಶುರು ಮಾಡಿ. ಯಾಕೆ ಸರ್ ಇದು ಲವ್ ಬರ್ಡ್ಸ್? ಅವರು ನೋಡಿ ಲವ್ ಬರ್ಡ್ಸ್ ಅಂತ ಟೈಟಲ್ ಇಟ್ಟರು ಅಥವಾ ಕಥೆಗೆ ಲವ್ ಬರ್ಡ್ಸ್ ಅಂತ ಟೈಟಲ್ ಬೇಕಿತ್ತ? ನಾವು ಲವ್ ಮಾಕ್ಟೈಲ್ 1, ಲವ್ ಮಾಕ್ಟೈಲ್ 2 ನೋಡಿದೆ. ನನಗೆ ಬೆಳಗ್ಗೆ ಎದ್ದರೆ ಫಸ್ಟು ಲವ್ ಮಾಕ್ಟೈಲ್ 1 ಶುರು ಆದಾಗಿಂದ ಅದು ರಿಲೀಸ್ ಆಗಿ ಥಿಯೇಟ್ರಲ್ಲಿ ಓಡೋವರೆಗೂ ಬೆಳಗ್ಗೆ ಎದ್ದರೆ ಫಸ್ಟ್ ಅದೇ ಬರ್ತಾ ಇದ್ದು ಕೃಷ್ಣನ ವಾಟ್ಸಪ್ಪಲ್ಲಿ ನೋಡಿದ್ರೆ. ಅದು ನೋಡಿ ನೋಡಿ ಫಸ್ಟ್ ಹೋಗಿ ಪಿಕ್ಚರ್ ನೋಡಿದೆ, ಇಷ್ಟ ಆಯಿತು ಸಿನಿಮಾ. ಸೆಕೆಂಡ್ ಪಾರ್ಟ್ 2 ಬಂದಾಗ ಸೇಮ್ ಆ್ಯಸ್ ಇಟ್ ಈಸ್ ಶುರು ಆಯಿತು ವಾಟ್ಸಪ್ಪಲ್ಲಿ. ಸರಿ, ಅದು ನೋಡಿ ಪಾರ್ಟ್ 2 ತುಂಬ ಲೇಟಾಗಿ ಹೋಗಿ ನೋಡಿದೆ ನಾನು, ಅದು ನೋಡಿದೆ. ಸರಿ, ಆವಾಗ ಈ ಕತೆ ಬಂದು ಹೇಳಿದಾಗ ಡೈರೆಕ್ಟರ್ ಪಿ ಸಿ ಶೇಖರ್ ಅವರು, ನನಗಿಷ್ಟ ಆಯಿತು. ಅವರು ಹೇಳಿದ್ರು, ನಿಮ್ಮ ಫ್ರೆಂಡೇ ಅಲ್ವಾ ಸರ್ ಸುಮ್ಮ ಅಲ್ಲೇ ಕತೆ ಕೇಳಿ ಇಮ್ಮಿಡಿಯೇಟಾಗಿ ಫೋನ್ ಮಾಡಿದ್ರಿ. ಫ್ರಮ್ ಸೆಕೆಂಡ್ಸ್ ನಿಮ್ಮ ಹತ್ರ ಹೆಂಗೆ ಇಮ್ಮಿಡಿಯೇಟಾಗಿ ಇಂಟರ್ವ್ಯೂ ನಾನು ನಿಮ್ಗೆ ಹೇಳಿದೆ, ಅದೇ ಥರ ಇಮ್ಮಿಡಿಯೇಟಾಗಿ ಫೋನ್ ಮಾಡಿದೆ. ನೀನು ನಾಳೆ ಇಲ್ಲಿರ್ತೀನಿ ಒಂದು ಕಡೆ ಡಬ್ಬಿಂಗಲ್ಲಿ, ಸೀದಾ ಡಬ್ಬಿಂಗ್ ಸ್ಪಾಟ್ ಹೋದಿ ಕುತ್ಕೊಂಡು ಅಲ್ಲಿ ಒನ್ ಅವರ್ 1.5 ಅವರ್ ಟೈಮ್ ಕೊಟ್ಟರು ಮಾತಾಡ. ಕತೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಇಷ್ಟ ಆದಮೇಲೆ ಇಮ್ಮಿಡಿಯೇಟಾಗಿ ಅಲ್ಲೇನೇನು ನಮ್ಮ ಸಿನಿಮಾ ಸಂಬಂಧ ವ್ಯವಹಾರಿಕವಾಗಿ ಅದನ್ನು ಅವರು ಹತ್ರ ಮುಗಿಸಿ, ಮತ್ತೆ ಯಾರ ಪಾತ್ರಕ್ಕೆ ಬೇಕಾಯಿತು ಅದನ್ನೆಲ್ಲ. ಫಸ್ಟ್ ಕೃಷ್ಣ ಅವ್ರ ಎಂಟ್ರಿ ಆಯಿತು, ಆಮೇಲೆ ಮಿಲನ್ ಅವ್ರ ಎಂಟ್ರಿ ಆಯಿತು, ಅಥವಾ ನೀವು ಫಸ್ಟೇ ಇವರಿಬ್ಬರನ್ನೇ ಮಾಡಿಸ್ಬೇಕು ಅಂತ ಆಯ್ತಾ? ಅದು ಡೈರೆಕ್ಟರ್ ಮನಸ್ಸಲ್ಲಿ ಇತ್ತು, ಅವ್ರು ಹೇಳಿರಲಿಲ್ಲ. ಓಕೆ, ಶುರು ಆದವಾಗ ನಾನು ಕೇಳಿದೆ ಫಸ್ಟು, ಇಲ್ಲ ಅವರು ನೆಕ್ಸ್ಟು ಅವರೇ ಮಾಡಬೇಕು ಅಂತ ಇದ್ರು, ತಿರ್ಗಾ ಮತ್ತೆ ಅವ್ರ ಡೈರೆಕ್ಷನಲ್ಲೇ ಮಾಡಬೇಕು ಅಂತ ಇದ್ರು. ಮಾರ್ಬಲ್ ತಗೊಳಕ್ ಹೋಗಿದ್ವಿ ಅಲ್ಲಿ ಮನೆಗೆ, ಅಲ್ಲೋಗಿ ಅಲ್ಲಿ ಮಾತಾಡಿ ಅಲ್ಲಿ ಒಪ್ಪಿಸಿ ಅಲ್ಲಿ ಅವ್ರ ಹತ್ರ ನೋಡಿ ಪಾಪ ನೀವಿಬ್ಬರೇ ಮಾಡ್ಬೇಕು ಅನ್ನೋದು ಎಷ್ಟಿತ್ತು ಅಂತ. ನೀವು ಮಾರ್ಬಲ್ ತಗೊಳ್ಳೋವರೆಗೂ ಅಲ್ಲಿವರೆಗೂ ಹೋಗಿ ಏನಾದ್ರು ಕಮಿಟ್ಮೆಂಟ್ ಎಲ್ಲ ಹಂಗೆ ಮಾಡ್ತಾರೆ ಅನ್ಸುತ್ತೆ, ಅವರು ಎಲ್ಲಿರ್ತಾರೆ ಅಲ್ಲೇ ಹೋಗ್ತಾರೆ. ಯಾಕಂದ್ರೆ ಒಬ್ಬ ನಿರ್ಮಾಪಕನಾಗಿ, ನನ್ನ ನಟನಕ್ಕಿನ ನಿರ್ಮಾಪಕನ ಒಬ್ಬ ಕಲಾವಿದರು ಕೊಡೋ ಗೌರವ ಅದು, ಯಾರೇ ದೊಡ್ಡ ಕಲಾವಿದ ಆಗಲಿ ಸಣ್ಣ ಕಲಾವಿದ ಆಗಲಿ ರೆಸ್ಪೆಕ್ಟು. ಅದು ನಾನು ಅಪ್ಪು ಬಾಸ್ ಹತ್ರದಿಂದ ನೋಡಿ ಕಲ್ತಿದ್ದೀನಿ. ಯಾರಿಗಾದ್ರೂ ಅವ್ರು ಎದ್ದು ನಿಂತು ನಾನು ಅವರೆಲ್ಲ ಏನೇ ಕೊಟ್ಟರು ಏನೇ ಮಾಡಿದ್ರು ಯಾರಿಗೂ ಹೇಳ್ತಾರಿಲ್ಲ, ನಾನೆಲ್ಲ ಹೇಳ್ಬಿಡ್ತೀನಿ ಆಪೋಸಿಟು ಅಷ್ಟೇ. ಓಕೆ, ಆನ್ ಸ್ಕ್ರೀನ್ ಒಂದು ಎರಡು ಸಾಂಗ್ ರಿಲೀಸ್ ಆಗಿ ಆಲ್ರೆಡಿ ತುಂಬ ಇಷ್ಟಪಟ್ಟಿದ್ದಾರೆ ಜನ, ಅದರಲ್ಲಿ ಒಂದು ಸಾಂಗ್ ಅಂತೂ ಆನ್ ಸ್ಕ್ರೀನ್ ನಿಮ್ಮ ಮದುವೆ ಸೀಕ್ವೆನ್ಸ್ ನೋಡಿ ಆಲ್ರೆಡಿ ಏನು ಕ್ರಿಸ್ಮಿ ಮದುವೆ ನೋಡ್ಬಿಟ್ಟು ಫ್ಯಾನ್ಸ್ ಎಲ್ಲ ತುಂಬಾ ಇಷ್ಟಪಟ್ಟಿದ್ರು. ಈಗ ಮತ್ತೊಂದ್ಸಲ ಆನ್ ಸ್ಕ್ರೀನ್ ಮದುವೆ ಆಗಿರೋದನ್ನು ಅಷ್ಟೇ ಇಷ್ಟಪಟ್ಟಿದ್ದಾರೆ. ನಿಮಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಅದರದ್ದು ಗ್ಲಿಮ್ಸ್ ಎಲ್ಲ ನೋಡಿದ್ದೀನಿ ನೀವು ಮದುವೆ. ಆ್ಯಕ್ಚುಲಿ ಎಲ್ಲ ಲಾಸ್ಟ್ ಇಂಟರ್ವ್ಯೂಲ್ ಏನಾಯ್ತು, ನಾನೆಲ್ಲ ಆನ್ಸರ್ ಮಾಡ್ತಿದ್ದೆ ಹಿಂಗೆ, ಕೊನೆಯದಾಗ ಒಂದು ಡೈಲಾಗ್ ಹೊಡೆದ್ರು ಕೃಷ್ಣ, ಎಷ್ಟು ಮಾತಾಡ್ತಾಳೆ ಅಂತ. ಅದಕ್ಕೆ ನಾನು ಪ್ರತಿ ಸಲ ಏನು ಮಾಡ್ತಾರೆ ಗೊತ್ತಾ, ಈಗ ನೀವು ಕ್ವೆಶನ್ ಕೇಳಿದ ತಕ್ಷಣ ಅವರು ಈಗ ನನ್ನ ಕಡೆ ನೋಡ್ತಾರೆ ನಾನು ಹೇಳಿ ಅಂತ, ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಅವ್ರು ಆನ್ಸರ್ ಮಾಡಲಿ ಅಂತ. ನಾನು ಅದಕ್ಕೆ ಇವಾಗ ಪರ್ಟಿಕ್ಯುಲರ್ ಆಗಿ ಹೆಸರು ಮೆನ್ಷನ್ ಮಾಡಿ ಕೇಳ್ಬಿಡ್ತೀನಿ, ಕೃಷ್ಣ ಅವ್ರು ಆನ್ಸರ್ ಮಾಡಲೇಬೇಕು. ಮತ್ತೊಂದ್ಸಲ ಅವ್ರನ್ನ ಮದುವೆ ಆಗಿದ್ದು ಆನ್ ಸ್ಕ್ರೀನು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸಿ ಅಂದರೆ ವಿಷುವಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ, ಅದು ಅಡ್ರೆ ಕಾಸ್ಟ್ಯೂಮ್ಸು ಮತ್ತು ಎಂಟೈರ್
ಹಿಂದೆ ಬ್ಯಾಕ್ ಡ್ರಾಪ್ ಎಲ್ಲಾನು ಇವಾಗ ಇವರು ಅದಕ್ಕೆ ದೊಡ್ಡ ಒಂದು ಚೌಲ್ಟ್ರಿ ಮಹಾರಾಜ ಪ್ಯಾಲೇಸ್, ಸೊ ಅಷ್ಟು ದೊಡ್ಡ ಚೌಲ್ಟ್ರಿನ ಬುಕ್ ಮಾಡಿ ಎಷ್ಟೊಂದು ಜನ ಜೂನಿಯರ್ಸ್ ಕರೆಸಿ ಒಂದು ಸೆಟಪ್ ಮಾಡಿದ್ದಿಲ್ಲ ಮದುವೆದು, ಅದು ತುಂಬ ತುಂಬ ಖರ್ಚಾಗುತ್ತವೆಲ್ಲ. ಸೊ ಅದು ನಮ್ಮ ಪ್ರೊಡ್ಯೂಸರ್ ಮಾಡಿ ನಮ್ಮ ಕ್ಯಾಮ್ರಾಮೆನ್ನು ಮತ್ತು ನಮ್ಮ ಡೈರೆಕ್ಟ್ರು ಇಬ್ಬರು ನಾ ತುಂಬ ಪರ್ಟಿಕ್ಯುಲರ್ ನಮ್ಮ ಡೈರೆಕ್ಟ್ರು ಹಿಂಗೆ ಇರಬೇಕು ಇಷ್ಟು ಕ್ಲಾಸಾಗಿ ಬರಬೇಕು ಅಂತ ಶೇಖರ್ ಸರ್. ಸೊ ಅದ್ಭುತವಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಎಲ್ಲ. ಆ್ಯಂಡ್ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ, ಅದು ನೀನೇ ದೊರೆತ ಮೇಲೆ ಸಾಂಗ್ ಅಂತೂ ಒಂಥರ ಬೇರೆ ಥರ ಕಂಪೋಸಿಷನ್. ಬಿಕಾಸ್ ನೀವಿಬ್ರು ಈಗ ಲವ್ ಮಾಕ್ಟೈಲ್ ಒನ್ ಪಾರ್ಟ್ ಟೂ ಎಲ್ಲ ಅಂದರೆ ನಿಮ್ಮ ಸಿನಿಮಾಗಳು, ನಿಮ್ಮ ಪ್ರೊಡಕ್ಷನಲ್ಲಿ ಬರೋ ಸಿನಿಮಾಗಳಲ್ಲಿ ವೆರಿ ಪರ್ಟಿಕ್ಯುಲರ್ ಸಾಂಗ್ಸು ಅಥವಾ ಪ್ರತಿಯೊಂದು ವಿಷಯದಲ್ಲೂ ನಾನು ನೋಡಿದ್ದೀನಿ ಅಷ್ಟು ಮುತುವರ್ಜಿ ವಹಿಸ್ತೀರ. ಸೊ ಹಂಗಿರುವಾಗ ಬೇರೆ ಸಿನಿಮಾಗಳು ಮಾಡುವಾಗ್ಲೂ ನಿಮಗೊಂದು ಜಡ್ಜ್ಮೆಂಟ್ ಇರುತ್ತೆ ಈ ಸಾಂಗ್ ಹೆಂಗೆ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಮುಂಚೆನೆ ಇಷ್ಟ ಆಗಿತ್ತಾ ಅಂತ ಅಲ್ಲ, ಈಗ ನಿಮಗೆ ಸಾಂಗ್ಗಳು ನನಗೆ ಮುಂಚೆನೆ ಕಳಿಸ್ತಾಗಲಿಲ್ಲ ತುಂಬ ಅಂದರೆ ಟೇಸ್ಟ್ ಚೆನ್ನಾಗಿದೆ. ಪಿ ಸಿ ಶೇಖರ್ ಅವರು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಟ್ಯೂನ್ಸ್ಗಳು, ಎಲ್ಲ ಸಾಂಗು ಚೆನ್ನಾಗಿದೆ. ಬರೀ ನೀವೇನು ಎರಡು ಬಿಟ್ಟಿದ್ದಾರಲ್ಲ, ಎರಡಕ್ಕಿಂತ ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ತಾರೆ ಅದು ತುಂಬ ಇನ್ನೂ ಎರಡು ಮೂರು ಸಾಂಗು ತುಂಬ ಅದ್ಭುತವಾಗಿದೆ. ಸೊ ಇಡೀ ಆನ್ ಸ್ಕ್ರೀನ್ ಅವ್ರ ಜೊತೆ ಫೈಟ್ ಮಾಡಿದ್ದೆಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಖುಷಿ ಆಯ್ತಾ ಒಳಗಡೆ ಮನ್ಸು ಒಳಗಡೆ ಏನಾದರೂ ಖುಷಿ ಆಯ್ತಾ? ನಮಗೆ ವೇರ್ಡ್ ಆಗಿತ್ತು ಫೈಟ್ ಮಾಡೋದಕ್ಕೆ, ಯಾಕಂದ್ರೆ ನಾವು ತುಂಬ ಜಗಳ ಮಾಡಲ್ಲ ಅಂದರೆ ನನಗೆ ಬೈಯೋ ಕ್ಯಾರೆಕ್ಟ್ರು ಚೆನ್ನಾಗಿ ಬೈಬೇಕು, ಜಗಳ ಆಡಬೇಕು ಫುಲ್ ಇಡೀ ಸಿನಿಮಾ. ಬಟ್ ಅದು ಅದೇನಾಗುತ್ತೆ ಅಂದರೆ ಒಂದು ಚೂರು ಜಾಸ್ತಿ ಮಾಡಿಬಿಟ್ರು ಒಂಥರ ಕಚ ಕಚ ಆಗ್ಬಿಡುತ್ತೆ, ನೋಡೋರ್ಗೂ ಒಂಥರ ಇರಿಟೇಟ್ ಆಗಬಹುದು. ಸೊ ಅದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಸ್ವಲ್ಪ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಚೆನ್ನಾಗಿದೆ ಅಂದರೆ ಸೆಟಲ್ ಆಗಿ ಜಗಳ ಆಡಬೇಕು. ಇಬ್ಬರು ಆರ್ಟಿಸ್ಟ್ ಅಂತ ಬಿಟ್ಟು ಈಗ ನಾನು ಆಡಿಯನ್ಸ್ ಆಗಿ ನೋಡ್ಬೇಕಾದ್ರೆ ಸಿನಿಮಾ ಅವ್ರು ಹೇಳ್ದಂಗೆ ಲವ್ ಮಾಕ್ಟಲ್ ಒನ್ ಟು ಅಂದಮೇಲೆ ಇದೇನು ಅಂತ ನೋಡೋ ಬರೋ ಆಡಿಯನ್ಸೇ ನಾನು, ಅವ್ರ ಜೊತೆನೆ ಆಡಿಯನ್ಸ್ ಥರಾನೇ ನಾನು ಸಿನಿಮಾ ನೋಡಕ್ಕೆ ಹೋದಾಗ ಇದೇನೋ ಬೇರೆ ಇದೆಯಲ್ಲ, ಫ್ರೆಶ್ ಆಗಿದೆಯಲ್ಲ, ಜಗಳ ಆಡೋದು ಆ ಕ್ಯಾರೆಕ್ಟರೈಸೇಷನೇ ಬೇರೆ. ಆಮೇಲೆ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ ಆದಿನಿಧಿ ಅಲ್ದಲೇ ಬೇರೆ ಒಂದು ಕತೆ, ಬೇರೆಯವ್ರ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದೇ ಸಿನಿಮಾ. ಸೊ ಅದನ್ನು ಅದ್ಭುತವಾಗಿ ಮಾಡಿದ್ದೀವಿ ಅಂದರೆ ನಮಗೆ ಅನಿಸುತ್ತೆ. ಇನ್ನೊಂದು ಸಾಂಗ್ ಯಾವುದೋ ನೋಡಬೇಕಾದ್ರೆ ಓಕೆ ಕ್ಯಾರೆಕ್ಟರ್ಸು ಪೂಜಾ ದೀಪಕ್ ಅಂತ ಕ್ಯಾರೆಕ್ಟರ್ಸು ಓಕೆ ಜಗಳ ಆಡ್ತಾ ಇದ್ರೆ ಅಂದರೆ ರಿಲೇಟ್ ಆಗುತ್ತೆ ಎಲ್ರಿಗೂ. ನಾವು ನೋಡುವಾಗ ಮತ್ತೆ ನನ್ಗೆ ಅನಿಸಿದೆ ಏನಂದ್ರೆ ಈ ಜನರೇಷನ್ಗೆ ತುಂಬಾ ಸೂಟಬಲ್ ಆಗುವಂಥ ಕತೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಲವ್ ಸ್ಟೋರಿ ಇರುತ್ತೆ, ಒಂದು ಮದುವೆ ಅಂತ ಆಗುತ್ತೆ, ಆಫ್ಟರ್ ಮ್ಯಾರೇಜ್ ಏನೆಲ್ಲ ಏರಿಳಿತಗಳಿರುತ್ತೆ. ಆಫ್ಟರ್ ಮ್ಯಾರೇಜ್ ಇವಾಗ ಐಡಿಯಲ್ ಕಪಲ್ ಅಂದ್ರೆ ಈ ಲವ್ ಮಾಕ್ಟೈಲ್ ಅಲ್ಲಿ ತುಂಬಾ ರೋಸಿ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ಸ್, ತುಂಬಾ ಚೆನ್ನಾಗಿದ್ದಂತ ಕ್ಯಾರೆಕ್ಟರ್ಸ್. ಬಟ್ ದೇವರಂತವರು ಲೈಫಲ್ಲಿ ನಿಮ್ಗೆ ಎಲ್ಲ ರೋಸಿ ಆಗಿರಲ್ಲ, ಸೋಷಿಯಲ್ ಮೀಡಿಯಲ್ ಇರುತ್ತೆ, ರಿಯಲ್ ಲೈಫ್ ಮನೇಲಿ ಇರಲ್ಲ. ಸೊ ಇದನ್ನ ಬಿಂಬಿಸೋ ಅಂತ ಕತೆ. ಅಂಡ್ ನನಗನ್ಸುತ್ತೆ ಅಂದ್ರೆ ನಾವಿಬ್ರು ಮಾಡಿರೋದು ಅದು ತುಂಬಾ ಆಪ್ಟ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಅಂತ. ನಿಮ್ಗೇನ್ ಅನ್ಸುತ್ತೆ ಸರ್ ಈ ಪೇರ್ ಬಗ್ಗೆ? ಲವ್ ಮಾಕ್ಟೈಲ್ ಇಷ್ಟಪಟ್ರಿ ಅಂತ ಹೇಳಿದ್ರಿ, ಲವ್ ಮಾಕ್ಟೈಲ್ ಅಲ್ಲಿ ನೋಡಿರೋ ಮಿಲನಾ ಕೃಷ್ಣಾಗು, ಲವ್ ಬರ್ಡ್ಸ್ ಮಿಲನಾ ಕೃಷ್ಣಾಗು ಏನು ಆ ಪಾತ್ರಕ್ಕೆ ತಕ್ಕಂತೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ಅಥವಾ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ತುಂಬಾ ಡಿಫ್ರೆನ್ಸ್, ತುಂಬಾನೇ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಏನು ಅಂದ್ರೆ ಸಿಂಪಲ್ ಲವ್ ಮಾಕ್ಟೈಲ್ ಒನ್ನು ಅಲ್ಲಿ ಬರೀ ಲವ್ ಮಾಡ್ತಾ ಇರ್ತಾರೆ, ಅಲ್ಲಿ ಬರೀ ಲವ್ ಮಾಡ್ತಾ ಇರ್ತಾರೆ. ಇಲ್ಲಿ ಫ್ಯಾಮಿಲಿ ಜೊತೆ ಎಲ್ಲರೂ ಬರೀ ಇವರಿಬ್ಬರು ಲವ್ ಬರ್ಡ್ಸ್ ಅಲ್ಲ, ಆಗಲೇ ಹೇಳ್ದಂಗೆ ಎಲ್ಲರೂ ಲವ್ ಬರ್ಡ್ಸ್ಗಳಲ್ಲಿ ಪ್ರತಿಯೊಬ್ಬರು ತಂದೆ ತಾಯಿ ಅತ್ತ ಅಳಿಯ ಮಗ ಸೊಸೆ ಆ ಥರ. ನೀವು ಒಂದು ಪಾತ್ರ ಮಾಡಿದ್ದೀರ? ಒಂದು ಪಾತ್ರ ನಾವು ಸಾಬ್ರ ಪಾತ್ರ ಮಾಡಿದ್ದೀನಿ ಒಂದು ದಿನದ್ದು. ಆಮೇಲೆ ನಾನು ತುಂಬ ಚೂಸಿ ಪಾತ್ರದಲ್ಲಿ ಚೆನ್ನಾಗೈತಾ ಪಾತ್ರ ಇಲ್ವ ಕತೆ ಪೂರ್ತಿ ಕೇಳಿ ಆಮೇಲೆ ಒಪ್ಕೊಳ್ಳೋದು, ಯಾಕಂದ್ರೆ ಪಿಕ್ಚರ್ ಪೂರ್ತಿ ಕಥೆ ಪೂರ್ತಿ ಕೇಳಿದ್ನಲ್ಲ ಅದಕ್ಕೆ ಒಪ್ಕೊಂಡೆ. ಚೆನ್ನಾಗಿ ಒಂದು ಪಾತ್ರ ಮಾಡಿದ್ದೀನಿ, ತುಂಬ ಡಿಫ್ರೆಂಟ್ ಆಗಿದೆ. ಇವ್ರದ್ದು ಲವ್ ಬರ್ಡ್ಸ್ ಅಂದರೆ ಫ್ಯಾಮಿಲಿ ಲವ್ ಬರ್ಡ್ಸು, ಅಲ್ಲಿ ಹೊರಗಡೆ ಲವ್ ಬರ್ಡ್ಸ್ ಇದು ಫ್ಯಾಮಿಲಿಲಿ ಎಲ್ಲರೂ ಲವ್ ಬರ್ಡ್ಸು, ಫ್ಯಾಮಿಲಿ ಸಿನಿಮಾನೇ ಇದು ಪಕ್ಕ. ಇವಾಗ ನಿಮ್ಮನ್ನು ನಾವು ಮೊದಲ ಬಾರಿ ನೋಡಿದಾಗ ಹೆಂಗಿರುತ್ತೆ ಇವಾಗ ಮಾತಾಡ್ತಾರೆ, ನೀವೊಬ್ಬರು ಆ್ಯಂಕರ್ ಆಗಿ ಮಾತಾಡ್ತಾ ಇದ್ದೀರ, ಹಿಂಗೆ ಇಮ್ಮಿಡಿಯೇಟ್ ಆಗಿ ಲವ್ ಆಗ್ಬಿಡ್ಬೋದು. ನಾನು ಹೇಳ್ತೀನಿ, ನೀವು ಹೇಳಿ ನಾವು ಪರ್ಟಿಕ್ಯುಲರ್ ಆಗಿ ಸಾಂಗ್ಸ್ ಸಿನಿಮಾ ಅಲ್ಲ, ಇನ್ಫ್ಯಾಕ್ಟ್ ಇವರು ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಇವ್ರಿಗೂ ತುಂಬಾ ಸಿನಿಮಾ ಕ್ರೇಜ್ ಜಾಸ್ತಿ ಇದೆ. ಅಂದ್ರೆ ಸಿನಿಮಾ ಗೊತ್ತಿಲ್ಲದಲ್ಲೇ ಸಿನಿಮಾಗ್ ದುಡ್ಡು ಹಾಕೋದು ಬೇರೆ, ಸಿನಿಮಾ ಒಳಗಿದ್ದು ಸಿನಿಮಾ ಪ್ಯಾಷನಿಗೆ ಸಿನಿಮಾ ದುಡ್ಡು ಹಾಕೋದು ಬೇರೆ, ತುಂಬ ಡಿಫ್ರೆನ್ಸ್ ಬರುತ್ತೆ ಅದಕ್ಕೆ. ಅದು ಇವರು ತುಂಬ ಸಿನಿಮಾ ಪ್ಯಾಷನ್ ಇದೆ ಚಂದ್ರ ಸರ್ಗೆ. ಆಮೇಲೆ ಈ ಪಿ ಸಿ ಶೇಖರ್ ಅವರು ಕೂಡ ಅಷ್ಟೇ, ಕಲರ್ಸು ಫ್ರೇಮು ಎಲ್ಲ ವರ್ಕ್ ಮಾಡೇ ಮಾಡಿರೋದು, ಅಂದರೆ ಎಲ್ಲರೂ ಪ್ರೊಫೆಷನಲ್ಸ್ ವಿತ್ ಪ್ರಿಪರೇಷನ್ಸ್ ಮಾಡಿದ್ದಾರೆ. ಸೊ ನಮ್ಗೆ ಅಷ್ಟೊಂದು
ಸ್ಟ್ರೆಸ್ ಟೆನ್ಷನ್ ಏನೂ ಆಗಿಲ್ಲ. ಸೊ ಎಲ್ಲ ರೆಡಿ ಇರ್ತಿತ್ತಲ್ವಾ ಆಸ್ ಆಕ್ಟರ್ಸ್, ಬರೀ ಹೋಗಿ ಆಕ್ಟ್ ಮಾಡ್ಬೇಕು ಅಷ್ಟೇ. ನೀವು ಹೇಳಿದ್ರಿ ಫ್ಯಾಮಿಲಿ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಲಿ ಕಡಿಮೆ ಆಗಿದೆ ಅನ್ನೋದು ಒಂದು ಡಿಸ್ಕಷನ್ ಅವಾಗಿಂದ ಇಂಟರ್ವ್ಯೂಸ್ ಆಗ್ತಾ ಇದೆ ಬೆಳಗ್ಗೆಯಿಂದ ನಡೀತಾ ಇದೆ. ಆ್ಯಕ್ಚುಲಿ ಹೌದು, ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ಅವತ್ತಿಂದ ಇವತ್ತವರೆಗೂ, ಇವತ್ತಿಗೂ ಟಿ ವಿಲಿ ಹಾಕಿದ್ರೆ ನಾವು ಕುತ್ಕೊಂಡು ನೋಡೋದು ಎಷ್ಟೋ ಫ್ಯಾಮಿಲಿ ಸಿನಿಮಾಗಳು. ನಮಗೆ ನೆಕ್ಸ್ಟ್ ಡೈಲಾಗ್ ಏನು ಅಂತಲೂ ಗೊತ್ತಿರುತ್ತೆ, ನೆಕ್ಸ್ಟ್ ಸೀನ್ ಏನು ಅಂತಲೂ ಗೊತ್ತಿರುತ್ತೆ, ಆದರೂ ಅಷ್ಟೇ ಇಂಟ್ರೆಸ್ಟಲ್ಲಿ ಕುತ್ಕೊಂಡು ನೋಡ್ತಾರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋದು. ಇದರಲ್ಲಿ ನಾನು ಅಬ್ಸರ್ವ್ ಮಾಡಿರೋದಂದರೆ ಆಫ್ಟರ್ ಮ್ಯಾರೇಜ್ ಸ್ಟೋರಿ, ಲವ್ ಸ್ಟೋರಿ, ಈ ಎಮೋಷನ್ಸ್ ಜೊತೆಗೆ ಕಾಮಿಡಿನೂ ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಒಂದು ಕಾಮಿಕಲ್ ಆಗಿ ಹೋಗುತ್ತೆ ಅನ್ನೋದು ಸಾಧು ಸರಿಗೆ ನೀವು ಒಂದು ಡೈಲಾಗ್ ಹೊಡಿತೀರಾ, ಟ್ರೈಲರ್ ಈಗಷ್ಟೇ ನೋಡಿದೆ ನಾನು. ಸೊ ಆ ಟೈಮಿಂಗ್ ಎಲ್ಲ ಹೆಂಗಿತ್ತು ನನಗೆ ಕೃಷ್ಣ ಅವ್ರ ಸಿನಿಮಾಗಳನ್ನ ನೋಡಿದಾಗ ಅವ್ರದ್ದೊಂದು ಕಾಮಿಕಲ್ ಸೀನ್ಗಳಿರುತ್ತೆ ಅಲ್ವಾ, ಹಾ ಕಾಮಿಡಿ ಸೆನ್ಸು. ಈಗ ಲವ್ ಮಾಕ್ಟೈಲ್ ಆಗಿರ್ಬೋದು, ನಿಮಗೆ ನೀವೇ ಬರ್ಕೊಂಡಾಗ ಅದು ಐ ಡೋಂಟ್ ನೋ ಹೌ ಯು ರೈಟ್ ಇಟ್. ಈ ಸಿನಿಮಾದಲ್ಲಿ ಏನಂದ್ರೆ ಸೀರಿಯಸ್ ಆಗಿ ಬೈತಿರ್ತಾರೆ, ಬಟ್ ಅದು ನಮಗೆ ಕಾಮಿಡಿ. ಅಂದ್ರೆ ನಾ ಕಾಮಿಡಿ ಮಾಡ್ಬೇಕು ಅಂತ ಮಾಡ್ತಿರಲ್ಲ ಈ ಫಿಲಮಲ್ಲಿ. ಸಿಚುವೇಶನ್ ಸೀರಿಯಸ್ ಇರುತ್ತೆ, ನಾನು ಸಾಧು ಸರ್ ಯಾಕೆ ಹಂಗೆ ಬೈತಾ ಇರ್ತೀನಿ ಅನ್ನೋದಕ್ಕೆ ಒಂದು ರೀಸನ್ ಇರುತ್ತೆ. ಸೊ ನಿಮ್ಮ ಅಪ್ಪನ ಇದ್ರಲ್ಲಿ ವಾಟ್ ಎ ಫಾದರ್ ಅಂಡ್ ಡಾಟರ್ ಕಾಂಬಿನೇಷನ್. ಸಾಧು ಸರ್ ನಮ್ಮ ತಂದೆ ಆದ ತಕ್ಷಣ ನನ್ನ ಹೇರೇ ಚೇಂಜ್ ಆಗೋಯ್ತು, ಅವ್ರದ್ದು ಕರ್ಲೇ ಇವ್ರು ಕರ್ಲೇ ಆಗೋಯ್ತು. ಅದು ಸಾಧು ಸರ್ ಮೊನ್ನೆ ಶೋಲ್ ಹೇಳ್ತಿದ್ರು ಸರ್, ಅವ್ರ ಕರಿಯರ್ ಅಲ್ಲಿ ಮೊದಲನೇ ಬಾರಿಗೆ ತಂದೆ ಅಂತೆ ಅವರು. ಆಕ್ಚುಲಿ ನಾನು ಈಗ ಟ್ರೇಲರ್ ನೋಡಿದಾಗ್ಲೂ ನಾನು ಅದನ್ನೇ ಯೋಚನೆ ಮಾಡಿದೆ. ಕಾಮಿಡಿಯನ್ ಆಗಿ ಬೇರೆ ಬೇರೆ ತರದ ಪಾತ್ರ, ತುಂಬಾ ಕಾಮಿಕಲ್ ಆಗಿ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದ್ರಲ್ಲೊಂದು ಕಾಮಿಡಿ ಮಾಡಿದ್ರು ತಂದೆ ಅನ್ನೋದೊಂದು ಪಾತ್ರ ಕೊಟ್ಟಿದ್ದಾರಲ್ಲ, ಅದರಲ್ಲೂ ನಿಮ್ಮ ಮದುವೆ ಸೀನ್ ಅಲ್ಲಿ ಅವರು ಅವರು ಅವ್ರ ನಿಮ್ಮಪ್ಪ ಅಮ್ಮ ಇಬ್ರು ಅವ್ರ ಅಪ್ಪ ಆ ಒಂದು ಫ್ರೇಮ್ ಅಲ್ಲಿ ನಿಂತ್ಕೋತಾರೆ, ಏನೋ ಡಿಫ್ರೆಂಟ್ ಆಗಿದೆಯಲ್ಲ, ಏನೋ ಚೆನ್ನಾಗಿದೆಯಲ್ಲ ಈ ಕಾಸ್ಟಿಂಗ್. ಅದು ಫ್ರೆಶ್ ಆಗಿದ್ದಷ್ಟು ನಮಗೆ ಖುಷಿ ಅನ್ಸುತ್ತೆ ನೋಡಕ್ಕೆ. ಈಗ ನಾವು ಆರ್ಟಿಸ್ಟ್ಗಳು ಬಿಟ್ಬಿಡಿ, ಈಗ ನಾನೇ ಆಡಿಯನ್ಸ್ ಆಗಿ ಅದು ಬೇರೆ ಸಿನಿಮಾ ಆಗಿದ್ದಿದ್ರೆ ನೋಡಿದಾಗ ಇದೇನೋ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ ಈ ಸಿನಿಮಾ ನೋಡ್ಬೇಕಲ್ವಾ, ಅದೇ ಅದನ್ನ ಕ್ರಿಯೇಟ್ ಮಾಡೋದೇ ಅಂದ್ರೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದೇ ಒಂದು ಚಾಲೆಂಜ್. ಅದನ್ನ ಐ ಥಿಂಕ್ ದೇ ಸಕ್ಸೀಡೆಡ್ ಬೀಟ್ ವಿತ್ ಸಾಂಗ್ಸ್. ನೀವು ಹೇಳ್ದಂಗೆ ನೀನೇ ದೊರೆತ ಮೇಲೆ ಸಾಂಗ್ ಇರ್ಬೋದು, ಅದು ಸೌಂಡಿಂಗೇ ಬೇರೆ ಥರ ಇದೆ. ನಿಮಗೆ ಫ್ರೇಮ್ ಫ್ರೇಮ್ ಟೀಸರ್ ಟ್ರೇಲರ್ ಎಲ್ಲ ಖುಷಿ ಪಡ್ತಿದ್ದಾರೆ.